ಹೌದು ಹೌದು ತಿನ್ಲೇ ಇಲ್ಲ ಸುಮ್ಮನೆ ಸುಮ್ಮನೆ ಅದನ್ನ ಕೊಡ್ತಿದ್ದೆ. ನಿಮ್ ಬೆಂಗಳೂರು ಕಡೆ ಸರ್ ಬೆಂಗಳೂರು ಜನ ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ, ಬಂದ ಕೂಡಲೇ ಖುಷಿ ಆಗ್ತಾರೆ. ನಮ್ಮವ್ರು ಸ್ವಲ್ಪ ಕಿರಿಕ್ ಜನ, ಸ್ವಲ್ಪ ಜನ, ತುಂಬಾ ಜನ ಅಲ್ಲ ಸ್ವಲ್ಪ. ನೋಡಿ ಅವ್ರು ಕನ್ನಡ ಬಂದ್ರೆ ಎಷ್ಟು ನೀಯತ್ತು, ನಾವು ನಮ್ಮ ಸಿವಿನ ಕೆಲ ಎಷ್ಟೋ ದಿವಸ ಹೇಳಿದ್ವಿ, ಅವ್ರು ಬಂದ್ರೆ ಅವ್ರು ಕನ್ನಡ ಬಂದ್ರೆ ಎಷ್ಟು ನೀಯತ್ತು. ಅವ್ರಿಗೆ ಕನ್ನಡ ಬರಲ್ವಲ್ಲ, ಸೊ ಹೆಂಗ್ ಮಾತಾಡ್ತಾರೆ ನಿಮ್ಮ ಹತ್ರ? ಇವಾಗ ಅವರು ಒಂದೊಂದು ಹತ್ತು ಜನ ಗ್ರೂಪ್ ಅವ್ರು ಬಂದಿರ್ತಾರೆ ಸ್ವಲ್ಪ ಏನಾದ್ರೂ ಮಾತಾಡ್ಸಿದ್ರೆ ವಾಟರ್ ಗೀಟರ್ ಅಂತ ಹಂಗೆ ಹಿಂಗೆ ಅಂತ ಗೊತ್ತಾಯ್ತಿ ನಿಮ್ಗೆ ಅದೆಲ್ಲ. ಸೈಲೆಂಟು ಸೈಲೆಂಟು ಜಾಸ್ತಿ ಏನಿದ್ ಮಾಡಲ್ಲ. ಬಟ್ ಹಂಗಲ್ಲ ಮಾಡ್ತಾರೆ, ಬಟ್ ಕೆಲವೊಬ್ರು ಬಂದಾಗ ಏನು ಅಂತಾರೆ, ಇಲ್ಲಿ ಇವಾಗ ಸುತ್ತಮುತ್ತ ಸಿಗಲ್ವಲ್ಲ ತಾಂಬರದ್ ಮಾಡ್ತೋಗ್ಬಿಟ್ಟಿರ್ತಾರೆ, ಅವಾಗೇನೋ ಹಂಗಿರ್ತಾರೇನೋ. ಬಟ್ ಒಳ್ಳೆ ಜನ, ಅವ್ರಿಗೇನಂದ್ರೆ ಇಲ್ಲಿ ಸುತ್ತಮುತ್ತ ಪರಿಸರ ನೋಡಬೇಕು, ಪ್ರಕೃತಿ ನೋಡಬೇಕು, ಅದೊಂದು ಆಸೆ ಇರ್ತಾ ಇದೆ. ನಮ್ಗಂತೂ ಖುಷಿ ಆಯ್ತು, ಯಾಕಂದ್ರೆ ನಾನು ಮೊದಲು ಬಂದಾಗ್ಲೂ ಹೇಳಿದ್ದೆ, ನಾನು ನಮ್ಮ ಟೀಮಲ್ಲಿ ಬಂದಾಗ ನಾವು 8 ಜನ ಬಂದಿದ್ವಿ, 8 ಜನ ಬಂದು ಒಂದೇ ರೂಮಲ್ಲಿ ಇದ್ವಿ. ಅವಾಗ ಕೊನೆಗೆ ನಿಮ್ಗೆ ಫೋನ್ ಕೊಟ್ಟಿದ್ದೀನಿ ನೆನಪಾಯ್ತಾ, ನಮ್ದೊಂದು ಫೋಟೋ ತಗೊಳ್ಳಿ ಅಂತ ಅನ್ಬಿಟ್ಟು ನೀವು ಫೋಟೋ ತೆಗ್ದಿದ್ರಿ ನಮ್ದು. ಸೊ ಅದಾದ್ಮೇಲೆ ಇವ್ರನ್ನೆಲ್ಲ ನಾನು ಕರ್ಕೊಂಬಂದೆ, ಇಲ್ಲ ಹೋಗ್ಬೇಕು ಇಲ್ಲಿಗೆ, 3 ದಿನ ಹೋಗೋಣ, ಚೆನ್ನಾಗಿದೆ, ಊಟ ಚೆನ್ನಾಗಿರುತ್ತೆ, ಜಾಗ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ಇವ್ರನ್ನ ಕರ್ಕೊಂಬಂದಿದ್ದು. ಸೊ ಲೆಟ್ ಮೀ ಹಿಯರ್ ಫ್ರಮ್ ಯು ಗೈಸ್, ಲೈಕ್ ವಾಟ್ ಯು ಥಿಂಕ್ ಅಬೌಟ್ ದಿಸ್ ಪ್ಲೇಸ್? ಐ ಮೀನ್ ಐ ನೋ ಇಟ್ಸ್ ಜಸ್ಟ್ 1.5 days, ಲೈಕ್ ಅರೌಂಡ್ ನಾಟ್ ಇವನ್ 2 days, ಲೈಕ್ ವಾಟ್ ಯು ಫೀಲ್? ನಾವು ನಿಮ್ಮ ಮಕ್ಕಳು ತರ ಅಂದ್ರೆ, ನಮ್ಗೆ 23 ವರ್ಷ, ಅವನ್ಗೆ 23 ವರ್ಷ, ಲೈಕ್ ದೇ ಆರ್ ಆಲ್ಸೋ ಲೈಕ್ 22 20. ನೀವು ನಮ್ಗೆ ಸರ್ ಅಂದಾಗೆಲ್ಲ ನಮ್ಗೆ ಒಂಥರ ಬೇಜಾರು, ಏನಕ್ಕೆ ಇವ್ರು ನಮ್ಗೆ ಸರ್ ಅಂತಾರೆ? ನೀವು ಹೋಗೋಬಾರೋ ಅಂತ ಕರೆದ್ರು ನಮ್ಗೇನು ಬೇಜಾರಾಗಲ್ಲ, ಚಂದು ಅಂತ ಕರೀರಿ, ಚಂದು ಅಂತ ಕರೀರಿ, ಬರಪ್ಪ ಹೋಗಪ್ಪ ಅಂತ ಒಂದು ಖುಷಿ ಇದು. ನಂಗೂ ಕೆಲವರು ಮೇಡಮ್ ಅವರು ಏಜಾದ್ರು ಬರ್ತಾರೆ, ಅವರು ಆ ಕೈ ಮುಗಿ ನೋಡಿ ಮೇಡಮ್ ಅವ ಕೈ ಮುಗಿ ಹೊಡಿ ಮೊನ್ನೆ ನಾವು 2-3 ಸರಿ ಬರ್ತಾರೆ, ತಾಯಿ ಫೋನ್ ಮಾಡ್ಕೊಟ್ರು, ಅಮ್ಮ ಕೈ ಮುಗಿದ್ರು ಅಮ್ಮ ಕೈ ಮುಗಿ, ನಾನು ನಿಮ್ ಮಗ ಇದ್ದಂಗೆ ಇಲ್ಲ ಅಷ್ಟು ಚಂದ ಮಾತಾಡ್ ಕಲ್ ಬರ್ತೀನಿ ನಾನು. ನೀವು ಇಲ್ಲೇ ಮಲ್ಕೊಳ್ಳೋದು ಸರ್? ನಾನು ಹೇಳಿ ಹೇಳಿ. ಹೋಮ್ ಸ್ಟೇ ವಿಷಯದಲ್ಲಿ ಜನಗಳು ಮಾತಾಡ್ಸಿದ್ರೆ ನಮ್ಗೆ ಇಲ್ಲ ಹಳ್ಳಿ ಕಷ್ಟ ಮಾಡ್ತಿದ್ರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾನೇಜರ್ ಇದ್ದೆ, ಮ್ಯಾನೇಜರ್ ಹೋದ್ಮೇಲೆ ಊಟ ಕೊಡಕ್ಕೆ ನಂಗೆ ಆಗಲ್ಲ, ನಾನು ಸುವಿನ್ಕೆ ನಾನು ಇರ್ತೀನಿ, ನಂಗಲ್ಲ ಊಟ ಎಲ್ಲ ಕೊಡಕ್ಕೆ ನಂಗೆ ಆಗಲ್ಲ, ನಾ ಮಾತಾಡ್ಬೇಕಾಗ. ನಿಮ್ ಧೈರ್ಯ ಮಾಡಿ ಕೊಡ್ರಿ, ಊಟ ಏನಾಗಲ್ಲ, ಊಟ ಕೊಡಿ. ಅವ್ನು ಬಡ್ಸೋಕೆ ಬರಕಿಲ್ಲ ನಮ್ಗೆ, ಮಾತಾಡ್ಸೋಕೆ ಬರಕಿಲ್ಲ. ಶಿವಿನ ಹೇಳ್ಕೊಟ್ರು ಪಾಪ, ಶಿವಿನ ಆ ಮ್ಯಾನೇಜರ್ ಅಂತ ಶಿವಿನ ಫ್ರೆಂಡ್ ಪವನ್ ಅಂತ, ಅವ್ರ ಹೇಳ್ಬಿಡ್ರಿ ಮಾತಾಡ್ತೇ. ಆಮೇಲೆ ಈಗ ಈಗ ಕನ್ನಡ ಬರೋದು ಯಾರು ಬಂದ್ರು ನಾನು ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗು ಜನದ ಹತ್ರ ಮಾತಾಡಕ್ಕೂ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಆರಾಮಾಗಿ ಎಲ್ಲಾರು 10 ಜನ 20 ಜನ 30 ಜನ ಬಂದ್ರು ನೀವು ಆರಾಮಾಗಿ ಇವಾಗ ಹ್ಯಾಂಡಲ್ ಮಾಡ್ತೀರಾ. ಶಿವನಿದ್ರು ಮತ್ ನೀವು ಇವಾಗ ಇಲ್ಲೇ ಮಲಗೋದು? ಗೆಸ್ಟ್ ಇದ್ದಾಗ ಇಲ್ಲೇ ಇರ್ತೀರಾ, ಇಲ್ಲಾಂದ್ರೆ ಮನೆಗೆ ಹೋಗ್ತೀರಾ? ಹಾಂ, ಇಲ್ಲಾಂದ್ರೆ ಆಂಟಿ ಒಬ್ಬರೇ ಮಲ್ಕೋತಾರೆ ಮನೇಲಿ, ಒಬ್ಬರೇ ಮಲ್ಕೋತಾರೆ ಪಾಪ. ಹಾಂ, ಅವ್ರಿಗೆಲ್ಲ ಊಟ ಅವ್ರ ಮನೇಲಿ ಮಾಡ್ಕೋತಾರಲ್ಲ, ಮಾಡ್ಕೋತಾರೆ. ಹಸು ಹಸು ಇಲ್ಲ ಇದೆ. ಹಾಂ 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 ಹಾಂ
ಹೌದು, ಮಕ್ಳು ದುಡಿದಿಡ್ತಾರಲ್ಲ ಅವ್ರಾಗ ಅಂತಾರೆ, ಬಟ್ ನಿಮ್ಗೆ ಮನೇಲಿ ಕುತ್ಕೊಂಡು ಇರಕ್ ಆಗಲ್ಲ, ಯಾಕಂದ್ರೆ ಇದು ರೂಢಿ ಐತಲ್ಲ. ಮತ್ತೆ ಇದೊಂದು ಕೆಲಸ ನೀವು ಇಷ್ಟಪಟ್ಟು ಮಾಡ್ತಾರ ಕೆಲಸ ಅಲ್ವಾ, ಸೊ ಖುಷಿ ಕೊಡ್ದೈತ್ ನಿಮ್ಗೆ. ನೀವಿದ್ರೇನೆ ಚಂದ ಇಲ್ಲಿ, ನೀವಿರ್ಬೇಕು. ಹೇಳ್ತಾ ಇದ್ರು ಶಿವಿನ್ 20 ವರ್ಷದಿಂದ ಇದಾರೆ ಆಲ್ಮೋಸ್ಟ್ ಆ ಕಾಲದಿಂದ, ಮನೇನೆ 130-160 ವರ್ಷದ್ದು ಹಳೇದಂತ ಹೇಳ್ತಾ ಇದ್ರು ಅವರು. ಎಷ್ಟು ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, 130 ವರ್ಷ ಹಳೆ ಮನೆ ಇದು. ಮತ್ತೆ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಆಗಿತ್ತಂತಲ್ಲ ಗಿರೀಶ್ ಕಾರ್ನಾಡ್ ಅವ್ರದ್ದು. ಇವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ದೀರಾ ನೀವು? ನಾನಷ್ಟೇ, ನಾನು ಬೆಂಗ್ಳೂರಿಗೆ ಹೋದ್ರು ಅಷ್ಟೇ ಮನೇಲೂ ಹೇಳ್ತೀನಿ, ಏ ಅಲ್ಲಿ ಹೋದ್ರೆ ನಾವೇನೋ ಯಾರೋ ಬೇರೆಯವ್ರು ಊಟ ಆಗ್ತಿದ್ದಾರೆ ಅಂತ ನನಗೆ ಅನ್ಸೋದೇ ಇಲ್ಲ, ನಮ್ಮವರೇ ನಮ್ಮನ್ನ ನೋಡ್ಕೊಂಡಂಗೆ ನೋಡ್ಕೋತಾರೆ, ನಂಗೆ ನೋಡ್ಕೋತಾರೆ, ಅದಕ್ಕೆ ಅಲ್ವಾ ಜನ ಬರೋದಿಲ್ಲಿಗೆ. ಹಾಂ, ನಾನು ಬೇಕು ಅಂತಲೇ ಇಲ್ಲಿ ಎಷ್ಟೊಂದು ಸಿಗ್ತವೆ ಹೋಮ್ ಸ್ಟೇಗಳು, ಬೇಕು ಅಂತಲೇ ಇಲ್ಲಿಗೆ ಬರೋದು. ಹಾಂ, ಇದೊಂಥರ ಮನೆಗೆ ಮತ್ತೆ ಮನೆಗೆ ಬಂದಂಗೆ. ಈಗ ಅಡುಗೆ ಮಾಡೋದು ನೋಡ್ಬೇಕು ಆ್ಯಕ್ಚುಲಿ.